ಮೇಘನ ರಾಜ್ಗೆ ಮತ್ತೆ ಮದುವೆ ಮಾಡುವ ಒಂದು ಪ್ಲಾನ್ ಕೂಡ ಇದೆ. ತಾಯಿ ಪ್ರಮೀಳಾ ಜೋಶಿ ಅವರು ಬಿಟ್ಟುಕೊಟ್ಟ ಗುಟ್ಟೆ ಏನು ಗೊತ್ತಾ ವೀಕ್ಷಕರ? ಈ ಒಂದು ವಿಡಿಯೋನ ನೋಡ್ಕೊಂಡ್ಬೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕನ್ನಡ, ಮಲಯಾಳಂ ಮತ್ತು ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲಿ ಖ್ಯಾತಿ ಪಡೆದಿರುವಂತಹ ನಟಿ ಮೇಘನ ರಾಜ್, ಕನ್ನಡ ಚಿತ್ರರಂಗದ ತಾರಾ ಜೋಡಿ ಸುಂದರ್ ರಾಜ್ ಹಾಗೂ ಪ್ರಮೀಳಾ ಜೋಶಿ ಇಬ್ಬರು ಅವರ ಏಕೈಕ ಪುತ್ರಿಯಾಗಿದ್ದಂತಹ ಮೇಘನ ರಾಜ್ ಅವರು ಇದೀಗ ಕನ್ನಡ ಚಿತ್ರರಂಗದ ಖ್ಯಾತ ನಟ ಚಿರಂಜೀವಿ ಸರ್ಜಾ ಅವರನ್ನ ಪ್ರೀತಿಸಿ 2018ರಲ್ಲಿ ಮೇಘನ ರಾಜ್ ವಿವಾಹವಾದ್ರು. ದುರದೃಷ್ಟವಶಾತ್ 2020ರಲ್ಲಿ ಚಿರಂಜೀವಿ ಸರ್ಜಾ ವಿಧಿವಶರಾದರು. ಪತಿ ಚಿರಂಜೀವಿ ಮೃತಪಟ್ಟಾಗ ಮೇಘನ್ ರಾಜ್ ತುಂಬು ಗರ್ಭಿಣಿ ಹಾಕಿದ್ರು. ಇದೀಗ 2020ರಲ್ಲಿ ಜೂನಿಯರ್ ಚಿರುಗೆ ಮೇಘನ್ ರಾಜ್ ಜನ್ಮ ನೀಡಿದ್ರು. ಮಗನಿಗೆ ರಾಯನ್ ರಾಜ್ ಸರ್ಜಾ ಅಂತ ಕೂಡ ಮೇಘನ್ ರಾಜ್ ನಾಮಕರಣ ಮಾಡಿದ್ದಾರೆ. ರಾಯನ್ ರಾಜ್ ಸರ್ಜಾಗೆ ಸದ್ಯ 3.5 ವರ್ಷ ಕೂಡ ಆಗಿದೆ. ಇದೀಗ ಪತಿ ಚಿರು ನೆನಪಲ್ಲೇ ಮೇಘನ್ ರಾಜ್ ಇದ್ದಾರೆ. ಈಗಿರುವಾಗಲೇ ಮತ್ತೊಂದು ಮದುವೆ ಬಗ್ಗೆ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತವೆ. ಈ ಬಗ್ಗೆ ಮೇಘನ್ ರಾಜ್ ತಾಯಿ ಆಗಿರುವಂತಹ ಪ್ರಮೀಳಾ ಜೋಶಿ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋವು ಸಂತೋಷವನ್ನ ಮೇಘನ ಯಾರ ಬಳಿಯೂ ಕೂಡ ಹೇಳಿಕೊಟ್ಟಿಲ್ಲ, ಒಳಗೆ ಇಟ್ಟುಕೊಳ್ತಾರೆ. ಅಂದಹಾಗೆ ಅವರು ಕಂಟ್ರೋಲ್ ಕೂಡ ಮಾಡ್ಕೋತಾರೆ, ಗೊತ್ತಿಲ್ಲ. ಮತ್ತೆ ಮದುವೆ ಮಾಡುವ ಬಗ್ಗೆ ಸಂಬಂಧಿಕರಿಂದ ಮಾತು ಬರ್ತಾ ಇದೆ ಎಂದು ಹೇಳಿದ್ದಾರೆ ಪ್ರಮೀಳಾ ಜೋಶಿ. ತಾಯಿಯಾಗಿ ನನ್ನ ಮಗಳು ಲೈಫ್ನಲ್ಲಿ ಸೆಟಲ್ ಆಗಬೇಕು ಅನ್ನೋದು ನನಗೂ ಕೂಡ ಇದೆ. ನನಗೆ ಅನಿಸಿದ ಮಾತ್ರಕ್ಕೆ ಆಗಲ್ಲ, ಅದು ಅವಳಿಗೂ ಅನಿಸಬೇಕು, ಇಲ್ಲಾಂದ್ರೆ ಅದು ಬಲವಂತ ಆಗುತ್ತೆ ಎಂದಿದ್ದಾರೆ ಪ್ರಮೀಳಾ ಜೋಶಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ ವೀಕ್ಷಕರೇ. ಮದುವೆ ಬಗ್ಗೆ ಪ್ರಮೀಳಾ ಜೋಶಿ ಅವರು ಕೂಡ ಈ ರೀತಿ ಹೇಳಿದ್ದಾರೆ. ಮದುವೆ ಬಗ್ಗೆ ಅವರ ಕುಟುಂಬದಲ್ಲಿ ಕೂಡ ಮಾತುಕತೆ ಮಾಡ್ತಾ ಇದ್ದಾರೆ, ಆದರೆ ಇವರು ಹೇಳಿರೋ ಪ್ರಕಾರ ಮೇಘನ್ ರಾಜ್ ಕೂಡ ಒಪ್ಪಿದ್ರೆ ಮಾತ್ರ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.